ಇವತ್ತು 19ನೇ ತಾರೀಕು ಫೆಬ್ರವರಿ 2024 ಸೋಮವಾರ. ನಿಮ್ಮ ರಾಶಿಯ ಇವತ್ತಿನ ದಿನ ಫಲಾಫಲ ಹೇಗಿದೆ ಅನ್ನೋದನ್ನು ನೋಡೋಣ. 12 ರಾಶಿಯವರು ಕೂಡ ಇವತ್ತಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ದಿನ ಉತ್ತಮವಾಗಿ ಪ್ರಾರಂಭವಾಗುತ್ತೆ. ನೀವು ಯಾವುದೇ ಧಾರ್ಮಿಕ ಅಥವಾ ಸಾಮಾಜಿಕ ಯೋಜನೆಗೆ ಜವಾಬ್ದಾರಿಯಾಗಿರ್ತೀರಿ ನೀವಿವತ್ತು. ಅಂದರೆ ಯಾವುದಾದ್ರೂ ಪೂಜಾ ಕೆಲಸಗಳನ್ನು ಅಥವಾ ದೇವರ ಕೆಲಸಗಳನ್ನು ಮಾಡುವಲ್ಲಿರಬಹುದು ಅಥವಾ ಸಾಮಾಜಿಕ ಕೆಲಸಗಳಲ್ಲಿ ಮಾಡುವಲ್ಲಿ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ಮೇಷರಾಶಿಯವರು ವಹಿಸಬೇಕಾಗತ್ತೆ. ದಿನ ಇವತ್ತು ಚೆನ್ನಾಗಿರುತ್ತೆ. ವೈಯಕ್ತಿಕ ಚಟುವಟಿಕೆಗಳಲ್ಲಿ, ನಿಮ್ಮ ಸ್ವಂತ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ನೀವು ನಿರತರಾಗಿರುವಂತಹ ಕಾರಣ ನಿಮ್ಮ ಕುಟುಂಬದ ಮೇಲೆ ನೀವು ಹೆಚ್ಚಿನ ಗಮನವನ್ನು ಕೂಡ ನೀವು ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಇವತ್ತು ಕಷ್ಟಕರವಾಗಿ ಕಂಡು ಬರ್ತಾ ಇದೆ. ಅಂದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರ್ಪೇರು ಆಗುವಂಥ ಸಾಧ್ಯತೆ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ನಿಗೂಢ ವಿಜ್ಞಾನಗಳನ್ನು ತಿಳಿದುಕೊಳ್ಳುವಂಥ ನಿಮ್ಮ ಆಸಕ್ತಿ ಇವತ್ತು ಹೆಚ್ಚಾಗುತ್ತೆ. ಅಂದರೆ ದೇವರ ಬಗ್ಗೆ ಇರಬಹುದು ಅಥವಾ ಆಧ್ಯಾತ್ಮದ ವಿಚಾರ ಇರಬಹುದು ಅಥವಾ ನಿಗೂಢವಾದಂತಹ ರಹಸ್ಯಗಳನ್ನು, ಈ ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ವಿಚಾರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಆ ವಿಚಾರದಲ್ಲಿ ಹೆಚ್ಚಾಗಿ ಚಿಂತನೆಯನ್ನು ಮಾಡ್ತೀರಿ. ಇನ್ನು ಆರ್ಥಿಕ ವಿಚಾರವನ್ನು ನೋಡೋದಾದರೆ ವೃಷಭರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋದಕ್ಕೆ ನಿಮ್ಮ ಪ್ರಯತ್ನಗಳು ಖಂಡಿತ ಯಶಸ್ವಿ ಆಗುತ್ತೆ, ನಿಮಗೆ ತೊಂದರೆ ಇಲ್ಲ. ಹಾಗೆ ಕೆಲವೊಮ್ಮೆ ಹೆಚ್ಚು ಚರ್ಚೆ ಕೆಲವು ಯಶಸ್ಸಿಗೆ ಕಾರಣ ಆಗುತ್ತೆ. ಅಂದರೆ ನೀವು ಜಾಸ್ತಿ ಮಾತಾಡ್ತಾ ಇದ್ದ ಹಾಗೆ ಅಥವಾ ಚರ್ಚೆ ಮಾಡಿದರೆ ಅದು ನಿಮಗೆ ಗೆಲುವನ್ನು ತಂದುಕೊಡುವಲ್ಲಿ ಸಫಲವಾಗತ್ತೆ. ಹಾಗೆ ವೃಷಭ ರಾಶಿಯ ಯುವಕರು ವೃತ್ತಿಗೆ ಸಂಬಂಧಿಸಿದಂತಹ ಯೋಜನೆಗಳನ್ನು ನೀವಿವತ್ತು ತಪ್ಪಿಸಬೇಕು. ಅಂತಂದರೆ ಯುವಕರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಾಗ ಏನಾದರೂ ನೀವು ಪ್ಲ್ಯಾನ್ ಮಾಡಿಕೊಂಡಿದ್ರೆ ಇವತ್ತು ಆ ಪ್ಲ್ಯಾನನ್ನು ಕೈಬಿಡೋದು ಒಳ್ಳೆಯದು, ಇವತ್ತು ಬೇಡ. ಹಾಗಾಗಿ ಯಾಕಂದರೆ ಅಷ್ಟೊಂದು ಯಶಸ್ವಿ ಆಗೋದಕ್ಕೆ ಆಗೋದಿಲ್ಲ ಇವತ್ತು ಏನಾದರೂ ಅಂತ ವೃತ್ತಿ ಜೀವನದಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡ್ರೆ. ಹಾಗಾಗಿ ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನೀವು ನಿಮ್ಮ ಕಾರ್ಯಗಳನ್ನು ಆತುರದ ಬದಲು ಸರಿಯಾಗಿ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನಿಸ್ತೀರಿ. ಅಂದರೆ ಕೂಲಾಗಿರ್ತೀರಿ, ಕೂಲಾಗಿ ನಿಮ್ಮ ಕೆಲಸವನ್ನು ಮಾಡೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಮನೆಯ ಸರಿಯಾದ ಕ್ರಮವನ್ನು ಮಾಡಿಕೊಳ್ಳಲು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಕೆಲವೊಮ್ಮೆ ನಿರ್ಧಾರವನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ ನಾವು. ಹಾಗೆ ಕೆಲವೊಮ್ಮೆ ನಿಮ್ಮ ಕೋಪ ನಿಮಗೆ ಹಾನಿಕಾರಕವಾಗಿರುತ್ತೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗಬೇಡಿ. ಕೋಪದಿಂದ ಕೆಲವು ಕೆಲಸಗಳು ಹಾಳಾಗುವಂತಹ ಸಾಧ್ಯತೆ ಕೂಡ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವ್ಯವಹಾರವನ್ನು ಮಿಥುನ ರಾಶಿಯವರು ಇವತ್ತು ಮಾಡುವ ಸಾಧ್ಯತೆ ಇದೆ. ಇವತ್ತು ಸೋಮವಾರ ಮಾಡಿ ಚೆನ್ನಾಗಿದೆ ದಿನ. ಇಂಥ ಕೆಲಸಗಳಲ್ಲಿ ಅಥವಾ ಯಾವುದೋ ವಾಹನ ಖರೀದಿಯೋ, ಆಸ್ತಿ ಖರೀದಿನೋ ಅಥವಾ ಮಾರಾಟ ಮಾಡೋದಕ್ಕೋ ಮಾಡಿದ್ರೆ ದಿನ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವುದೇ ರಾಜಕೀಯ ಕೆಲಸಗಳು ಏನಾದರೂ ಅಂಟಿಕೊಂಡಿದ್ರೆ ಇವತ್ತು ಅದನ್ನು ಪೂರ್ಣಗೊಳಿಸೋದಕ್ಕೆ ಇವತ್ತೇ ಸರಿಯಾದ ಸಮಯ. ರಾಜಕೀಯ ಕೆಲಸಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ಇವತ್ತು ಮಾಡಬಹುದು, ಮುನ್ನುಗ್ಗಿ ಹೋಗಬೇಕು. ಕೆಲವು ಸಮಯದಿಂದ ನಡೀತಾ ಇರುವಂಥ ನಿಮ್ಮ ಪ್ರಯತ್ನಗಳಲ್ಲಿ, ಕರ್ಕಾಟಕ ರಾಶಿಯವರ ಪ್ರಯತ್ನಗಳಲ್ಲಿ ಇವತ್ತು ನೀವು ಆ ಪ್ರಯತ್ನಗಳಿಗೆ, ಕಠಿಣ ಪರಿಶ್ರಮಕ್ಕೆ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆ ಇವತ್ತಿದೆ. ಇನ್ನು ನೆಗೆಟಿವ್ ಚಟುವಟಿಕೆ, ನಕಾರಾತ್ಮಕ ಋಣಾತ್ಮಕ ಚಟುವಟಿಕೆಗಳು ಏನಿದೆ, ಕೆಲವು ಜನರು ನಿಮ್ಮನ್ನು ಟೀಕಿಸ್ತಾರೆ ಅದರಿಂದ, ಮತ್ತು ಖಂಡಿಸ್ತಾರೆ ಕೂಡ ಅದನ್ನು ನಿಮ್ಮಲ್ಲಿರುವಂತಹ ಕೆಲವು ಚಟುವಟಿಕೆಗಳಿಂದ. ಆದರೆ ನಿಮಗೆ ಅದರಿಂದ ಯಾವುದೇ ರೀತಿ ಹಾನಿಯಾಗೋದಿಲ್ಲ, ಚಿಂತಿಸುವ ಅವಶ್ಯಕತೆ ಅಂತೂ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಕರ್ಕಾಟಕ ರಾಶಿಯವರು ಕೆಲವು ರೀತಿಯ ಆತುರ ಉಂಟಾಗಬಹುದು ನಿಮಗೆ. ಎಮರ್ಜೆನ್ಸಿಯಾಗಿ ನಿಮ್ಮ ಹಣ ಒದಗಿಸಬೇಕಾಗಿ ಬರಬಹುದು. ವ್ಯಾಪಾರ ವ್ಯವಸ್ಥೆಯಲ್ಲಿ ಸುಧಾರಣೆ ಕಂಡು ಬರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಗ್ರಹಗಳ ಸ್ಥಾನ ತುಂಬ ತೃಪ್ತಿಕರವಾಗಿದೆ. ಮನೆಯಲ್ಲಿ ನಿಕಟ ವ್ಯಕ್ತಿಗಳ ಉಪಸ್ಥಿತಿ ಅನ್ನುವಂಥದ್ದು ಲವಲವಿಕೆ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಕೆಲವು ಜನರು ನಿಮ್ಮ ಸರಳ ಸ್ವಭಾವದ ತಪ್ಪು ಲಾಭವನ್ನು, ಅಂದರೆ ನಿಮ್ಮ ಸ್ವಭಾವದಿಂದ, ನಿಮ್ಮ ನಡತೆಯಿಂದ ಅವರು ಅದನ್ನು ಬಳಸಿಕೊಳ್ತಾರೆ. ಬೇರೆಯವರು ನಿಮ್ಮ ಏನು ಸರಳ ಸ್ವಭಾವವನ್ನು ಬೇರೆಯವರು ಬಳಸಿಕೊಳ್ತಾರೆ. ನೀವು ಕೆಲವು ಲಾಭದಾಯಕ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಸಿಂಹರಾಶಿಯವರು. ಪ್ರಸ್ತುತ ಸಮಯ ಯಶಸ್ವಿ ಇದೆ, ಅಂದರೆ ಈಗ ಟೈಮ್ ಚೆನ್ನಾಗಿದೆ ನಿಮಗೆ. ಬೆಳಿಗ್ಗೆ ಮಧ್ಯಾಹ್ನದ ನಂತರ ಸ್ವಲ್ಪ ನಿಮಗೆ ನಿಮ್ಮನ್ನು ನಿಮ್ಮ ಲಾಭವನ್ನು ಬೇರೆಯವರು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನೋಡಿ, ಈ ಸಮಯದಲ್ಲಿ ಆಸ್ತಿ ಅಥವಾ ಇತರೆ ಅಂಟಿಕೊಂಡಿರುವಂಥ ಕೆಲಸವನ್ನು, ನೀವು ಯಾವುದೇ ಕೆಲಸ ಅರ್ಧಂಬರ್ಧ ಆಗಿರುವಂಥ ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ.
ಕನ್ಯಾಶಿಯವರಿಗೆ. ಹಾಗೆ ನಿಮ್ಮ ಸಾಮಾಜಿಕ ಗಡಿಗಳು ಸಹ ಹೆಚ್ಚಾಗ್ತವೆ, ಅಂದರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಜಾಸ್ತಿಯಾಗಿ ನೀವು ಮಾಡ್ತೀರಿ, ಮತ್ತು ಯಾವುದೇ ವಿವಾದ ಸಮಾಜಕ್ಕೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆ ಇದೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದರಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಿ. ಕನ್ಯಾ ರಾಶಿಯವರು, ಯಾವುದೇ ಯೋಜನೆಯನ್ನು ರೂಪಿಸುವ ಮೊದಲು ಮತ್ತೊಮ್ಮೆ ನೀವು ಯೋಚನೆ ಮಾಡೋದು ಒಳ್ಳೆಯದು, ಇದನ್ನು ಮಾಡಬೇಕಾ ಬೇಡ ಅಂತ. ನೀವು ಸೋಮಾರಿತನವನ್ನು ಅನುಭವಿಸ್ತೀರಿ, ಸ್ವಲ್ಪ ಇವತ್ತು ಸೋಮಾರಿತನ ಇರುತ್ತೆ, ಮತ್ತು ನಿಮ್ಮ ಸ್ವಂತ ಕೆಲಸದಲ್ಲಿ ಆಗಾಗ ಅಡಚಣೆ ಕೂಡ ಬರುವ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ತುಲಾರಾಶಿ, ನಿಮ್ಮ ಗಮನವನ್ನು ತಪ್ಪು ಚಟುವಟಿಕೆಯಿಂದ ದೂರ ಇಡೋದು ಒಳ್ಳೆಯದು. ಅಂದರೆ ನಿಮ್ಮ ಆಲೋಚನೆಗಳು ಏನಿದೆ, ನಿಮ್ಮ ತಪ್ಪು ಆಲೋಚನೆಗಳಿಂದ ನೀವು ದೂರ ಇರಬೇಕಾಗತ್ತೆ ತುಲಾರಾಶಿಯವರು. ಮತ್ತು ಮುಖ್ಯವಾದವುಗಳ ಮೇಲೆ ಗಮನ ಹರಿಸಬೇಕು, ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ಅದರ ಮೇಲೆ ನಿಮ್ಮ ಗಮನ ಹೆಚ್ಚಿಗೆ ಕೇಂದ್ರೀಕರಿಸಬೇಕು. ಅವಶ್ಯಕತೆ ಇಲ್ಲದಿರೋದನ್ನ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿದೆ ನಿಮಗೆ, ಎಲ್ಲವೂ ಕೂಡ ಚೆನ್ನಾಗಿದೆ ಪರಿಸ್ಥಿತಿ. ಹಿತೈಷಿಗಳ ಸಹಾಯದಿಂದ ತುಲಾರಾಶಿಯವರು ಯಾವುದೇ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ, ತಮ್ಮ ಹಿತೈಷಿಗಳಿಂದ, ಸ್ನೇಹಿತರಿಂದ, ಬಂಧು ಬಳಗದವರಿಂದ. ತರಾತುರಿಯಲ್ಲಿ ಮತ್ತು ಭಾವೋದ್ವೇಗದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಈ ಥರ ನಿರ್ಧಾರ ತೆಗೆದುಕೊಳ್ಬಾರ್ದಾಗಿತ್ತು ಅರ್ಜೆಂಟಲ್ಲಿ ಅಂತ ಅನಿಸುತ್ತೆ ನಿಮಗೆ. ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನೀವು ಕೆಲವು ರೀತಿಯ ರಾಜಕೀಯವನ್ನು ತುಲಾರಾಶಿಯವರು ಎದುರಿಸಬೇಕಾಗಿ ಬರುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಸೋಮವಾರ ಕೆಲವು ಸಮಸ್ಯೆಗಳು ಎದುರಾಗ್ತವೆ, ಆದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳುತ್ತೀರಿ. ನಿಕಟ ಸಂಬಂಧಿಗಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯೋದು ಬಲವನ್ನು ನೀಡುತ್ತೆ. ಅಂದರೆ ನಿಮ್ಮ ಹತ್ತಿರದವ್ರ ಜೊತೆಗೆ ಸ್ವಲ್ಪ ಟೈಮ್ ಕಳೆದು ಯಾವುದೇ ವಿಚಾರ ಸಮಸ್ಯೆಗಳಿದ್ದರೂ ಕೂಡ ನೀವು ಅದನ್ನು ಶೇರ್ ಮಾಡಿಕೊಂಡ್ರೆ, ಹಂಚಿಕೊಂಡ್ರೆ ನಿಮಗೆ ಒಂದಷ್ಟು ಪರಿಹಾರವನ್ನು ಸಿಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಇತರರ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಮೊಂಡುತನದ ಮೂಲಕ ಮಕ್ಕಳು ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಮತ್ತು ತೊಂದರೆಗಳು ಕೂಡ ಉಂಟಾಗ್ತವೆ. ಇವತ್ತಿಗಷ್ಟೇ ಅದು, ನಾಳೆಗೆ ಮತ್ತೆ ಅದು ಸರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನಿಮ್ಮ ಕೆಲಸಗಳಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಇವತ್ತು ನೀವು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತೀರಿ ಸೋಮವಾರ. ಇವತ್ತು ನಿಕಟ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂತೋಷದ ಸಮಯವನ್ನು ನೀವು ಕಳೀತೀರಿ. ಇವತ್ತು ಸಂಬಂಧಿಕರು ಕೂಡ ಮನೆಗೆ ಬರಬಹುದು, ಅತಿಥಿಗಳು ಬರಬಹುದು, ಅವ್ರ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೀತೀರಿ ಧನುರಾಶಿಯವರು. ಹಾಗೆ ಅವಿಭಕ್ತ ಕುಟುಂಬದಲ್ಲಿ ಇರುವಂಥವರು ಕೆಲವು ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ ಅವಿಭಕ್ತ ಕುಟುಂಬದಲ್ಲಿರುವಂತಹ ಧನುರಾಶಿಯವರಿಗೆ. ವ್ಯವಹಾರದ ದೃಷ್ಟಿಯಿಂದ ಸಮಯ ಲಾಭದಾಯಕವಾಗಿರುತ್ತೆ. ಹಾಗೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ಮಾನಸಿಕ ಒತ್ತಡ ಮತ್ತು ಸ್ವಲ್ಪ ಬಿ ಪಿ ರಕ್ತದೊತ್ತಡ ಸಮಸ್ಯೆಗಳು ಇರುವಂಥವರಿಗೆ ಸ್ವಲ್ಪ ಇವತ್ತು ಸಮಸ್ಯೆ ಆಗಬಹುದು. ಅಂದರೆ ಒತ್ತಡ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇವತ್ತು ಮಧ್ಯಾಹ್ನದ ನಂತರ ಪರಿಸ್ಥಿತಿ ಚೆನ್ನಾಗಿದೆ. ವಿದ್ಯಾರ್ಥಿಗಳು ನಿರೀಕ್ಷೆಯಂತೆ ಫಲಿತಾಂಶವನ್ನು ಪಡೆದರೆ ಅವರ ಆತ್ಮವಿಶ್ವಾಸ ಇನ್ನೂ ಕೂಡ ಹೆಚ್ಚಾಗುತ್ತೆ. ಮಕರಾಶಿ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದೀರಿ ಪರೀಕ್ಷೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಮಾರ್ಕ್ ತೆಗೆದರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ತರಾತುರಿಯಲ್ಲಿ ಮತ್ತು ಭಾವೋದ್ವೇಗದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ತಪ್ಪಾಗಿರುತ್ತೆ. ಹಾಗಾಗಿ ಅರ್ಜೆಂಟಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮಕರಾಶಿಯವರು ಮುಂದಾಗಬೇಡಿ. ಕನಸುಗಳು ಇವತ್ತು ಏನು ನನಸಾಗೋದಿಲ್ಲ, ನೀವೇನು ಅಂದ್ಕೊಂಡಿರ್ತೀರಿ ಅಂಥದನ್ನು ಇವತ್ತು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮನಸ್ಸು ಸ್ವಲ್ಪ ನಿರಾಸೆಗೊಳ್ಳಬಹುದು, ಯಾಕಂದರೆ ಬೇಸರ ಆಗಬಹುದು ಕೆಲಸ ಆಗದೇ ಇರುವಂಥ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ. ಮಹಿಳೆಯರು ಕೀಲು ನೋವು ಅಥವಾ ಸ್ತ್ರೀ ಸಂಬಂಧಿ ಕಾಯಿಲೆಗಳಿಂದ ಬಳಲುವಂತಹ ಸಾಧ್ಯತೆ ಇದೆ ಮಕರ ರಾಶಿಯ ಮಹಿಳೆಯರಿಗೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಬಹಳ ದಿನಗಳಿಂದ ತೊಂದರೆಗೀಡಾದಂಥ ಕೆಲಸಗಳು ಸಂಘಟಿತವಾಗಲು ಪ್ರಾರಂಭವಾಗ್ತವೆ. ಇವತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ನೀವು, ಅಂದರೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಬೇಕಾಗತ್ತೆ. ಒಡಹುಟ್ಟಿದವರೊಂದಿಗೆ ಸಂಬಂಧದಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಕುಟುಂಬ ಸದಸ್ಯರ ಜೊತೆಗೆ ಒಂದು ಬಾಂಧವ್ಯ ಒಂದು ಕಾಪಾಡ್ಕೋಬೇಕಾಗತ್ತೆ. ಇವತ್ತು ಯಾವುದೇ ರೀತಿಯ ಪ್ರಯಾಣವನ್ನು ಒಯ್ಯಲು ಕೂಡ ಮಾಡೋಕ್ಕೆ ಹೋಗಬೇಡಿ ಕುಂಭರಾಶಿಯವರು, ಯಾಕಂದರೆ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಇಲ್ಲ ಪ್ರಯಾಣವನ್ನು ಮುಂದೂಡೋದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿ,
ಮೀನರಾಶಿಯವರು ಆತುರದಿಂದ ಏನು ಮಾಡೋದಕ್ಕೆ ಹೋಗಬೇಡಿ ಇವತ್ತು, ಯಾಕಂದರೆ ಆತುರದಿಂದ ಏನಾದರೂ ಮಾಡೋದಕ್ಕೆ ಹೋದ್ರಿ ಅಂತಂದ್ರೆ ಅರ್ಜೆಂಟಲ್ಲಿ ಅದು ನಿಮಗೆ ನಷ್ಟವನ್ನು ತಂದುಕೊಡುತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಣೆ ಹಿಡಿಯೋದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಅಂದರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನೀವು ಇವತ್ತು ತೋರಿಸಲೇಬೇಕಾಗತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ದಕ್ಷತೆ ಹೆಚ್ಚಾಗತ್ತೆ, ಮತ್ತು ನಿಮ್ಮ ಉದ್ಯೋಗ ಮತ್ತು ಶಾಂತತೆಯನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಉದ್ವೇಗ ಮತ್ತು ಶಾಂತತೆಯನ್ನು, ಅಂದರೆ ಕೋಪ ಮಾಡ್ಕೊಳ್ಳದೆ ಇದ್ದ ಹಾಗೆ ನೀವು ಇವತ್ತು ನೋಡ್ಕೋಬೇಕಾಗತ್ತೆ. ಕೆಲವು ಅಡಚಣೆಗಳು ಎದುರಾಗಬಹುದು ಕೆಲವು ವಿಚಾರದಲ್ಲಿ, ಅದರದ್ದು ನಿಧಾನಕ್ಕೆ ನೀವು ತಾಳ್ಮೆಯಿಂದ ಸರಿಪಡಿಸ್ಕೋಬೇಕು. ಪತಿ ಪತ್ನಿಯರ ನಡುವೆ ಪ್ರಣಯ ಸಂಬಂಧ ಹೆಚ್ಚಾಗಿರುತ್ತೆ, ಅಂದರೆ ಒಳ್ಳೆ ಬಾಂಧವ್ಯ ಇರುತ್ತೆ ಮೀನರಾಶಿಯವರ ಪತಿ ಪತ್ನಿಯರ ನಡುವೆ ಇವತ್ತಿನ ದಿನ. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.